ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಾ ಕಾಂತ್ ಯೂಟ್ಯೂಬ್ ಚಾನಲ್. ಸೊ ಎಸ್, ಇವತ್ತು ಮಂಗಳವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಬೇಗ ಎದ್ದು, ಇವತ್ತು ಮಂಗಳವಾರ ಅಲ್ವಾ, ಸೊ ವಾರ ಇತ್ತು. ಸೊ ಹಂಗಾಗಿ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಆಗಿದೆ. ಸೊ ಯಾವ ಪೂಜೆ ಎಲ್ಲ ಆಗಿದೆ ಬೆಳಿಗ್ಗೆನೆ, ಆ್ಯಂಡ್ ನಾನು ಕೂಡ ಸ್ವಲ್ಪ ಹೊತ್ತು ಮಲಗಿದ್ದೆ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲಗಿದೆ. ಆ್ಯಂಡ್ ಇವಾಗ ಎದ್ದು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅಡುಗೆಗೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಉಪ್ಪು ಸಾಂಬಾರ್, ಸಾರಿ, ನುಗ್ಗೆ ಸೊಪ್ಪು ಬಸ್ಸಾಂಬಾರ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಗಿತ್ತು ನುಗ್ಗೆ ಸೊಪ್ಪು, ತುಂಬ ದಿನ ಅಲ್ಲ, ತುಂಬ ತಿಂಗಳುಗಳಾಗ್ಬಿಟ್ಟಿತ್ತು ನುಗ್ಗೆ ಸೊಪ್ಪು ಸಾಂಬಾರ್ ತಿಂದು, ಆ್ಯಂಡ್ ನಾನು ಕೂಡ ಮಾಡಿ. ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಉಪ್ಪು ಸಾಂಬಾರ್ ಯಾವಾಗಲೂ ತಿಂದು ತಿಂದು ಬೋರ್ ಆಗಿರುತ್ತೆ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಬಸ್ಸಾಂಬಾರ್ ಮಾಡೋಣ ಅಂದ್ಕೊಂಡಿದ್ದೀನಿ, ಪಲ್ಯ ಮತ್ತು ಬಸ್ಸಾಂಬಾರ್. ಸೊ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಸದ್ಯಕ್ಕೆ ಇವಾಗ ಕುಕ್ಕರಲ್ಲಿ ಹಸಿರುಕಾಳು ಮತ್ತು ಬೇಳೆನ ಕೂಗ್ಸೋಕ್ಕೆ ಅಂತ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಸೊಪ್ಪನ್ನು ಕೂಡ ಬೇಯೋದಿಕ್ಕೆ ಇಟ್ಟಿದ್ದೀನಿ. ಸೊ ಈಸಿ ಆಗಲಿ ಆ್ಯಂಡ್ ಬೇಗ ಆಗಲಿ ಅಂತ ಸಪ್ ಸಪ್ರೇಟ್ ಇಟ್ಬಿಟ್ಟಿದ್ದೀನಿ. ಅದು ಎರಡು ಸ್ವಲ್ಪ ಬೇಯಲಿ, ಅದಾದ್ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್. ಸೊ ಎಸ್, ಇಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಕಾಯಿ ಇಷ್ಟನ್ನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಎಸ್, ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ಖಾರ ಆಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇಲ್ಲಿ ತೆಂಗಿನಕಾಯಿ ಹಾಕಿ ಇಟ್ಕೊಂಡಿದ್ದೀನಿ, ಆ್ಯಂಡ್ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಸೊ ಸೊಪ್ಪು ಮತ್ತು ಕಾಳು ಬೇಯಿಸ್ಕೊಂಡಿದ್ದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಫುಲ್ ಸಾಫ್ಟ್ ಸಾಫ್ಟಾಗಿ ನುಣ್ಣಗಾಗಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು. ಆ್ಯಂಡ್ ಮತ್ತು ಆಲ್ರೆಡಿ ಸೊಪ್ಪು ನೀರು ಮತ್ತು ಕಾಳಂದು ನೀರು ಇತ್ತಲ್ಲ, ಸೊ ಅದ್ರೊಳಗಡೆ ಆ್ಯಡ್ ಮಾಡಿದೆ. ಸೊ ಸ್ವಲ್ಪ ಬೇಯಕ್ಕೆ ಇಟ್ಬಿಟ್ಟು ಅದಾದಮೇಲೆ ನಾನು ಒಗ್ಗರಣೆ ಮಾಡ್ಕೊಳ್ಳೋಣ ಪಲ್ಯ ಅಂತ ಹೇಳಿ ಒಂದು ಬಾಂಡಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅದರಲ್ಲೇ ಸ್ವಲ್ಪ ಎತ್ಕೊಂಡು ಸಾಂಬಾರ್ಗೂ ಕೂಡ ಅಲ್ಲೇ ಆ್ಯಡ್ ಮಾಡಿಬಿಡ್ತಿದ್ದೀನಿ. ನೀವು ಬೇಕು ಅಂದರೆ ಸಪ್ರೇಟ್ ಆಡಿಸ್ಕೊಳ್ಳಿ, ಇಲ್ಲಾಂತಂದರೆ ಅಲ್ಲೇ ನೀವು ಪಲ್ಯಕ್ಕೆ ಏನು ಆಡಿಸ್ತಾ ಫ್ರೈ ಮಾಡ್ತೀರಾ ಅದರಲ್ಲೇ ಎತ್ಕೊಂಡು ಸ್ವಲ್ಪ ಸಾಂಬಾರ್ಗೂ ಕೂಡ ಮಿಕ್ಸ್ ಮಾಡಿ. ಆ್ಯಂಡ್ ಅದು ಕೂಡ ಚೆನ್ನಾಗಿ ಬೇಯ್ತಾ ಇದೆ, ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿತ್ತು ಸಾಂಬಾರ್ದು. ಆ್ಯಂಡ್ ಅದಾದಮೇಲೆ ನಾನು ಎಗ್ಗು ಕೂಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಸೊ ಹಾಕ್ಕೊಳ್ಳೋಣ ಅಂತೇಳಿ ಎಗ್ಗು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಎಗ್ ಹಾಕಿರೋದ್ರಿಂದ. ಆ್ಯಂಡ್ ಅದಾದಮೇಲೆ ಲಾಸ್ಟಲ್ಲಿ ತೆಂಗಿನ ತುರಿನ ಎರಡಕ್ಕೂ ಹಾಕ್ದೆ, ತುಂಬಾ ಚೆನ್ನಾಗಿತ್ತು. ಸೊ ಗೈಸ್, ನಾನು ಮಧ್ಯಾಹ್ನ ಆ್ಯಕ್ಚುಲಿ ಅಡುಗೆ ಮಾಡಿದ್ದು, ಬಟ್ ಇವಾಗ ಊಟ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ಇವ್ರು ಬಂದಿರಲಿಲ್ಲ, ಸೊ ಹಂಗಾಗಿ ನಾನು ಕೂಡ ಊಟ ಮಾಡಲಿಲ್ಲ. ಸೊಳ್ಳೆ ಕಚ್ಚಿಬಿಟ್ಟಿದೆ ಗೈಸ್. ಸೊ ಮಧ್ಯಾಹ್ನ ಇವ್ರು ಬರಲಿಲ್ವಲ್ಲ, ಊಟ ಮಾಡಲಿಲ್ಲ. ಆ್ಯಂಡ್ ಇವಾಗ ಇಬ್ಬರು ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಯಾ ತುಂಬ ದಿನ ಆದಮೇಲೆ ತಿಂತಾ ಇದ್ದೀನಿ ನುಗ್ಗೆ ಸೊಪ್ಪನ್ನ. ತುಂಬ ದಿನ ಅಲ್ಲ, ತುಂಬ ತಿಂಗಳಾದಮೇಲೆ ನೋಡೋಣ ಹೇಗಿರುತ್ತೆ ಅಂತ. ಯಾ ತೋರಿಸ್ತೀನಿ ನಿಮಗೆ. ಸೊ ಆ್ಯಕ್ಚುಲಿ ನಿಮಗೆ ಉಪ್ಪು ಸಾಂಬಾರು ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಒಬ್ಬೊಬ್ರಿಗೆ ಅಂದರೆ ನನ್ನ ಹಸ್ಬೆಂಡ್ಗೆ ನನಗೆ ಫೇವ್ರೇಟ್ ಉಪ್ಪು ಸಾಂಬಾರು ಅಂದರೆ, ಬಟ್ ನನ್ನ ಹಸ್ಬೆಂಡ್ಗೆ ಉಪ್ಪು ಸಾಂಬಾರು ಅಂದರೆ ಇಷ್ಟ ಆಗಲ್ಲ. ಬಟ್ ನುಗ್ಗೆ ಸೊಪ್ಪು ಅಲ್ವಾ, ಸೊ ಅದಕ್ಕೆ ಬಸ್ಸಾಂಬಾರು ಈ ಥರ ಡಿಫ್ರೆಂಟಾಗಿ ಸ್ವಲ್ಪ ಬಸ್ಸಾಂಬಾರು ಥರ ಮಾಡಿಕೊಟ್ರೆ ಅವ್ರಿಗೂ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಉಪ್ಪು ಸಾಂಬಾರು ಅಂದರೆ ತಿನ್ನೋದೇ ಇಲ್ಲ, ಹಂಗೆ ಎದ್ಬಿಡ್ತೀನಿ ಬಟ್ ತಿನ್ನಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಬಸ್ಸಾಂಬಾರು ಮಾಡಿದೆ ಇದರಲ್ಲಿ. ಸೊ ಟೇಸ್ಟ್ ಮಾಡಿ ನೋಡೋಣ. ನಾನು ತಿಂದೇ ಇಲ್ಲ, ಮಧ್ಯಾಹ್ನ ಮಾಡಿಟ್ಬಿಟ್ಟು ಹಂಗೆ ಮಲ್ಕೋಬಿಟ್ಟಿದೆ, ತಿನ್ನಲೇ ಇಲ್ಲ. ಸಖತ್ತಾಗಿದೆ ಆ್ಯಕ್ಚುಲಿ, ಕೊಡು ಅಂತ ಕೇಳ್ತಾರೆ. ಸಖತ್ತಾಗಿದೆ ಆ್ಯಕ್ಚುಲಿ, ನೀವು ಕೂಡ ಟ್ರೈ ಮಾಡಿ. ಸಾಂಬಾರು ತಿಂದು ತಿಂದು ಬೋರ್ ಆಗಿದ್ರೆ ಈ ಥರ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೀ ಯು ನೆಕ್ಸ್ಟ್ ವ್ಲಾಗ್.